ಮುಂದಿಸುದಿಗೆ ಹೋಗೋಣ. ಸಿಡಿ ಪ್ರಕರಣ ಸಂಬಂಧ ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ನ ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡಿದ್ರು. ವಿಷಕನ್ಯೆ ಅಂತ ಹೇಳಿದ್ರು, ನನ್ನ ಡಿ ಕೆ ಶಿ ಸ್ನೇಹ ಹಾಳಾಗಕ್ಕೆ ಅವರೇ ಕಾರಣ ಅಂದ್ರು. ಇನ್ನೂ ಒಂದು ಸುತ್ತಿ ಮುಂದೆ ಹೋದಂತ ಲಖನ್ ಜಾರಕಿಹೊಳಿ ಅವರು ವಿಷಕನ್ಯೆ ಅಷ್ಟೇ ಅಲ್ಲ, ರಕ್ತ ಕಣ್ಣೀರಂದ್ರು, ಮಠಾಶ್ಲೆಗ್ ಅಂದ್ರು. ಹೀಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ರಮೇಶ್ ಜಾರಕಿಹೊಳಿ ಅಂಡ್ ಫ್ಯಾಮಿಲಿ ಇಬ್ರು, ರಮೇಶ್ ಜಾರಕಿಹೊಳಿ ಮತ್ತು ಲಖನ್ ಜಾರಕಿಹೊಳಿ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಆದ್ರೆ ಇದಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡೋಕೆ ಅವ್ರು ರೆಡಿ ಇಲ್ಲ. ಮೂಡಿಗೆರೆ ಹಾಂದಿ ಗ್ರಾಮದಲ್ಲಿ ಮಾತನಾಡಿದಂಥ ಅವರು, 3 ತಿಂಗಳು ಕೆಟ್ಟದನ್ನು ನೋಡಲ್ಲ, ಕೆಟ್ಟದನ್ನು ಕೇಳಲ್ಲ, ಕೆಟ್ಟದನ್ನು ಮಾಡಲ್ಲ. ಈ ಬಾರಿ ಅಂದರೆ 3 ತಿಂಗಳು ಆದ್ಮೇಲೆ ಮಾಡ್ತಾರ ಅಥವಾ 3 ತಿಂಗಳ ಮುಂಚೆ ಮಾಡಿದ್ರೆ ಗೊತ್ತಿಲ್ಲ. ಈ ಬಾರಿ ತಾಳ್ಮೆಯಿಂದ ಚುನಾವಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಿಡಿ ವಿಚಾರದಲ್ಲಿ ಯಾವುದೇ ಪ್ರತಿಕ್ರಿಯೆ ನೀಡಲ್ಲ ಅಂತ ಸ್ಪಷ್ಟಪಡಿಸಿದರು. ರಾಜಕಾರಣದಲ್ಲಿ ಮಹಿಳೆಯರಿಗೆ ಬಹಳ ಕಷ್ಟವಿದೆ, ಹಂತ ಹಂತದಲ್ಲೂ ನಾವು ಅಗ್ನಿ ಪರೀಕ್ಷೆಯನ್ನು ಎದುರಿಸಬೇಕು. ಆ ಸೀತೆ ಮಾತೆ ಕೂಡ ಅಗ್ನಿ ಪರೀಕ್ಷೆಯನ್ನು ತಪ್ಪಿಸಿಕೊಳ್ಳಲಾಗಲಿಲ್ಲ. ಇನ್ನು ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವ ಲೆಕ್ಕ ಅಂತ ಬೆಳಗಾವಿ ಗ್ರಾಮೀಣದ ಶಾಸಕಿ ಹೇಳ್ಕೊಂಡಿದ್ದಾರೆ. ಏನ್ ಹೇಳ್ತೀರ ಹೇಳಿ? 3 ತಿಂಗಳು, 3 ತಿಂಗಳು ಓಕೆ. ಕೆಟ್ಟದ್ದನ್ನ ನೋಡಲ್ಲ, ಏನ್ ಕೆಟ್ಟದ್ದು ಅಂದ್ರೆ ಹೇಳಲ್ಲ, ಕೆಟ್ಟದ್ದನ್ನ ಫಸ್ಟ್ ಆಫ್ ಆಲ್ ಕೆಟ್ಟದ್ದು ಅಂದ್ರೆ ಏನ್ ಹೇಳಿ? ಹೌದು, ಸಿಡಿ ವಿಚಾರ ಅವ್ರು ಹೇಳ್ತಿರೋದು ಸಿಡಿ ವಿಚಾರ ಆಗಿರ್ಬೋದು ಅಥವಾ ಅವ್ರ ವಿರುದ್ಧ ಬರ್ತಿರುವಂತ ಆರೋಪ ಪ್ರತ್ಯಾರೋಪಗಳು. ಯಾವುದು ಕೆಟ್ಟದ್ದು ಅನ್ನೋದಕ್ಕೆ ಒಂದು ಎಕ್ಸ್ಪ್ಲನೇಷನ್ ಬೇಕು. ಹೌದು, ಯಾವುದು ಕೆಟ್ಟದ್ದು, ಕೆಟ್ಟದ್ದು ಅಂದ್ರೆ ಯಾವ್ದು ನೋಡಲ್ಲ. ಈಗ ನಮ್ಮ ವಿಷ್ಣು ನಿದ್ದೆ ಮಾಡ್ತಿದ್ರಲ್ಲಿ, ಆಯ್ತಾ, ಅದು ಕೆಟ್ಟದ್ದ ಒಳ್ಳೇದಾ? ನಮ್ಗೆ ಕೆಟ್ಟದ್ದು ಅನ್ಸಲ್ವಾ? ಹೌದು, ನಮ್ ಕ್ಯಾಮರಾ ಮುಂದೆ ಇದ್ದು ನಿದ್ದೆ ಮಾಡಿದ್ರೆ ನಮ್ಗೆ ನಿದ್ದೆ ಬರಲ್ವಾ? ಹಾಗೆ ನಮ್ಗೆ ಕೆಟ್ಟದ್ದು ಅನ್ಸುತ್ತೆ, ಅದ್ ನೋಡೋದಿರಕ್ಕಾಗುತ್ತೆ ಹಾಗೆ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವ್ದು ಕೆಟ್ಟದ್ದು, ಯಾವುದು ಕೇಳಲ್ಲ, ಯಾವ್ದನ್ನ ಕೆಟ್ಟದನ್ನ ಮಾಡಲ್ಲ, ಕೆಟ್ಟದನ್ನ ಮಾಡಲ್ಲ ಅಂದ್ರೆ ಇಷ್ಟು ದಿನ ಕೆಟ್ಟದ್ದು ಮಾಡ್ತಿದ್ದಂತ ಲೆಕ್ಕನ? 3 ತಿಂಗಳು ಮಾತ್ರ ಅದಕ್ಕೆ ಏನು ಎಕ್ಸ್ಪೈರಿನ ಸ್ಟೇಟ್ಮೆಂಟ್ ಕೊಟ್ಬಿಡ್ಬೇಕಿತ್ತು ಹೇಗೇನಷ್ಟಾಗಿ ಮಾತಾಡ್ಬಿಡ್ಬೇಕಿತ್ತು. ಯಾಕೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಅವ್ರದೇ ಆದ ಫಾಲೋವರ್ಸ್ ಇದ್ದಾರೆ, ಅವ್ರದೇ ಆದ ವೋಟ್ ಬ್ಯಾಂಕ್ ಇದೆ. ಇಷ್ಟೊಂದು ಆರೋಪಗಳು ಬಂತು, ವಿಷಕನ್ಯೆ ಅಂದ್ರೆ ಏನೇನು ಪದಗಳ ಪ್ರಯೋಗ ಆಯ್ತು, ಮಠಾಶ್ಲೆಗ್ಗು, ರಕ್ತ ಕಣ್ಣೀರು, ಇಷ್ಟೆಲ್ಲ ಪದಗಳನ್ನ ಬಳಸಿದಾಗ ಅವ್ರಿಗಿರುವ ಮಾತಾಡ್ಬೇಕಿತ್ತು. ಎಲೆಕ್ಷನ್ ಟೈಮ್ ಮೈ ಮೈ ನಡ್ಕೊಳಕ್ ಯಾರು ಇಷ್ಟ ಪಡಲ್ಲ. ಆಯ್ತು, ಅವ್ರು ಮಾತಾಡಿದ ಅವ್ರಿಗೆ ಹೋಗ್ಲಿ ಅಂತ ಸುಮ್ಮನೆ ಇದ್ದಾರೆ. ಒಳ್ಳೆ ಏನೋ ಸ್ಟ್ರಾಟಜಿ ಅವ್ರದ್ದು. ಆಮೇಲೆ ಸೀತಾಮಾತೆಗೆ ಕೂಡ ಅಗ್ನಿ ಪರೀಕ್ಷೆ ಇತ್ತು, ನನ್ನ ಯಾವ ಲೆಕ್ಕ ಅಂತ ಹೇಳಿರೋದು. ಇಟ್ಸ್ ಎ ಎಮೋಷನಲ್ ಸ್ಟೇಟ್ಮೆಂಟ್ಸ್. ಸೊ ಜನರಿಗೆ ರೀಚ್ ಆಗುತ್ತೆ ಮತ್ತೆ ಹೆಣ್ಮಕ್ಳಿಗೆ ರೀಚ್ ಆಗುತ್ತೆ, ಹೌದಲ್ವಾ ಅಂತ. ಸೊ ಹಾಗಾಗಿ ಇವರು ನೋಡೋಣ ಆ ರೀತಿಯಾಗಿ ಕನೆಕ್ಟ್ ಮಾಡೋಣ ಮತದಾರ ಅಂತ ನೋಡ್ತಿದ್ದಾರೆ. ಸೊ ಎಲ್ಲರೂ ಬರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಅಲ್ಲ, ಎಲ್ಲರೂ ಬಾಯಿ ಮುಚ್ಕೊಂಡಿದ್ರೆ ಬೆಟ್ರು. ಹೌದು, ಎಷ್ಟು ದಿನ ಅಂತಾರೆ ಅದನ್ನ ಸಿಡಿ ಪಾಡಿ ಏನೋ ಇದೆ ಕರೆಕ್ಟಾಗಿ ಹೇಳ್ಬೇಕು. ಸುಮ್ಮನೆ ಬಾಯಲ್ಲಿ ಮಾತಾಡ್ಕೊಂಡು ಪಿಂಪು ಪಂಪು ಅಬೆಲ್ಲ ನಡ್ಕೊಂಡು ಇವೆಲ್ಲ ಯಾರಿಗೆ ಬೇಕು, ದಾಖಲೆ ಇದೆಯಾ ಬಿಡುಗಡೆ ಮಾಡಿ, ಏನಾದ್ರು ಇತ್ತ ಹೇಳಿ. ಅದು ಬಿಟ್ಟು ಕ್ಯಾಮ್ರಾ ಸಿಕ್ತು, ಮೈಕ್ ಸಿಕ್ತು, ಮೈಕ್ ಮುಂದೆ ಬಂತು ಅಂದ ತಕ್ಷಣ ಮಾತಾಡಿದ್ದೆ ಮಾತಾಡಿದ್ದೆ, ಅದನ್ನೇ ರಿಪೀಟ್ ಕ್ಯಾಸೆಟ್ಟು, ನಾವು ಅದನ್ನೇ ತೋರಿಸ್ಬೇಕು ಮತ್ತೆ ಯಾಕೆ ಬೇಕು. ಸೊ ನೋಡೋಣ ಇದೆಲ್ಲ ಬಿಟ್ಟು